વડચક્ર બેંક ગુજરાત બેંક નીવે અલે આફિસરના ભલો ઇદેવે અલે નમગે જંટી ખાતે ખાતેગળ વિધગળ ಹೇಳ್ಕೊಟ್ರು ಹೌದು ಅವರು ಖಾತೆಗಳಲ್ಲಿ ಮೂರು ವಿಧಗಳು ಅವು ವ್ಯಕ್ತಿ ಖಾತೆ ಜಂಟಿ ಖಾತೆ ಸಂಸ್ಥೆ ಖಾತೆ ಅಂತೇಳಿ ಜಂಟಿ ಖಾತೆ ಅಂದರೆ ಏನಪ್ಪ ಅಂತಂದರೆ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಇರುವವರ ಜಂಟಿ ಖಾತೆ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಇರುವವರು ಜಂಟಿ ಖಾತೆಯನ್ನು ತೆಗೆಸ್ಬೋದು ಅದಕ್ಕಿಂತ ಮೇಲ್ಪಟ್ಟಿರೋರು ಜಂಟಿ ಖಾತೆ ತೆಗೆಸಕ್ಕೆ ಬರಲ್ಲ ಏಕ ಖಾತೆ ಮಾತ್ರ ತೆಗೆಸ್ಬೋದು ಹನ್ನೆರಡು ವರ್ಷಕ್ಕಿಂತ ಹೆಚ್ಚಿರುವವರು ಏಕ ಖಾತೆಯನ್ನು ತೆಗೆಸ್ಬೋದು ವ್ಯಕ್ತಿ ಖಾತೆ ಏನಂದ್ರೆ ಅಂದ್ರೆ ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ತೆಗೆಯಲಾದ ಖಾತೆ ಅಂದರೆ ವ್ಯಕ್ತಿ ಖಾತೆ ಒಬ್ಬ ವ್ಯಕ್ತಿ ಮಾತ್ರ ತೆಗೆಯತಕ್ಕಂಥ ಖಾತೆಯನ್ನು ವ್ಯಕ್ತಿ ಖಾತೆ ಅನ್ನೋರು ಜಂಟಿ ಖಾತೆ ಅಂದ್ರೆ ಇಬ್ಬರು ಸೇರಿಸಿಕೊಂಡು ತೆಗೆಯೋ ಖಾತೆಯನ್ನು ಜಂಟಿ ಖಾತೆ ಒಬ್ಬ ವ್ಯಕ್ತಿ ತೆಗೆಯತಕ್ಕಂಥ ಖಾತೆಯನ್ನು ಜಂಟಿ ಖಾತೆ ಏಕ ಖಾತೆ ಅಂತ ಅನ್ನೋರು ಚೆಕ್ ಅಂದ್ರೆ ಏನಪ್ಪ ಅಂತಂದ್ರೆ ಒಂದು ನಿರ್ಬಂಧ ಆದೇಶವಾಗಿದ್ದು ಕೋರಿಕೆಯ ಮೇರೆಗೆ ಹಣವನ್ನು ಪಡೆಯಬಹುದು ಅಂತ ಹೇಳ್ಬೋದು ಬ್ಯಾಂಕಿನಲ್ಲಿ ಮುಖ್ಯವಾಗಿ ಇಬ್ಬರು ಇರ್ತಾರೆ ಅವರಂದರೆ ಚಕ್ಕರ್ ಮತ್ತು ಮೆಕ್ಕರ್ ಇವರು ಚಕ್ಕರ್ ಅಂದರೆ ಅವರು ಮಾಡಿದ ಅವ್ರ ಕೆಲಸಗಳನ್ನು ಮಾಡ್ತಾರೆ ಮೆಕ್ಕರ್ ಅಂದರೆ ಅವ್ರ ಕೆಲಸಗಳನ್ನು ಮಾಡ್ತಾರೆ ಚಕ್ಕರ್ ಅಂದರೆ ಅವರು ಮಾಡಿದ ಅಂಥ ಕೆಲಸಗಳನ್ನು ಪರಿಶೀಲನೆಯನ್ನು ಮಾಡ್ತಾರೆ ಆದೇಶವಾಗಿ ಇದು ಮಾಡ್ತಾರೆ NEFT ಅಂದರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಪೋರ್ಟ್ IFS ಅಂತಂದರೆ ಇಂಡಿಯನ್ ಪ್ರೊಫೆಷನಲ್ ಸರ್ವಿಸ್ ಹಾಗೆ RTGS ಅಂದರೆ ರೀಡ್ ಟೈಮ್ ರೋಸ್ ಸೆಂಟಿಮೆಂಟ್ ಹಾಗೆ ಬ್ಯಾಂಕಿನಲ್ಲಿ ಕೆಲಸ ಮಾಡುವವರು ಮ್ಯಾನೇಜರ್ ಆಫೀಸರ್ ಮತ್ತು ಪ್ಯೂನ್ ಮತ್ತು ಕ್ಲಾರ್ಕ್ ಆಫೀಸರ್ ಹಾಗೆ ATM ಅಂತಂದರೆ ಆಟೋಮೆಟಿಕ್ ಟೇಲರ್ ಮಷಿನ್ ಹಾಗೆ ಎರಡು ಚೆಕ್ನಲ್ಲಿ ಎರಡು ವಿಧಗಳು ಬೇರರ್ ಮತ್ತು ಅಡ್ಡಗೆರೆ ಚೆಕ್ ನಮ್ಮ ಕಡೆ ಇದ್ದ ಹಣವನ್ನು ಬ್ಯಾಂಕಿನಲ್ಲಿ ಇಟ್ಟರೆ ತಿಂಗಳಿಗೆ 2 ರೂಪಾಯಿ ಬಡ್ಡಿ ಹೆಚ್ಚಾಗುತ್ತದೆ ಬಡ್ಡಿ ಬರುತ್ತದೆ ಬಡ್ಡಿ ಮೇಲೆ ಬಡ್ಡಿ ಹೆಚ್ಚಾದರೆ ಅದನ್ನು ಚಕ್ರಬಡ್ಡಿ ಎಂದು ಕರೆಯುತ್ತೇವೆ ಹಾಗೆ ನಾವು ಒಬ್ಬರು ದೆಹಲಿಗೆ ಹೋಗಿರ್ತೀವಿ ನಮ್ಗೆ ಏನೋ ಒಂದು ಕೆಲಸ ಇರ್ತಕ್ಕಂಥ ಹೋಗಿರ್ತೀವಿ ಅಲ್ಲಿ ನಮಗೇನಾದರೂ ನಮಗೆ ಕೆಲಸಕ್ಕೆ ಇವಾಗ ಏನಾದರೂ ಹಣ ಬೇಕಾಗಿತ್ತಂದ್ರೆ ನಾವು ಇಲ್ಲಿ ವಿಜಯ ಬ್ಯಾಂಕಿನಿಂದ ಅಕೌಂಟ್ ಇರ್ತೀವಿ ನಾವು ವಿಜಯ ಬ್ಯಾಂಕಿನ ಅಕೌಂಟ್ ಅಲ್ಲಿ ಹೋದ್ರೆ ಅಲ್ಲಿ ಕೆನರಾ ಬ್ಯಾಂಕ್ ಅಂತ ತಪ್ಪಂತ ಹೇಳ್ಬೇಕು ಆದ್ರೆ ಅಲ್ಲಿದ್ರೆ ನಾವು ಇಲ್ಲಿಂದ ಅಲ್ಲಿಗೆ ಹಣವನ್ನು ಟ್ರಾನ್ಸ್ಪೋರ್ಟ್ ಮಾಡ್ಕೋಬೇಕಾದ್ರೆ ಈ ವಿಜಯ ಬ್ಯಾಂಕ್ ಮತ್ತೆ ಕೆನರಾ ಬ್ಯಾಂಕ್ ಎರಡು ಡಿಫ್ರೆನ್ಸ್ ಆಗ್ತದೆ ಆದ್ರೆ ಅಲ್ಲಿ ಏನಪ್ಪ ಅಂದ್ರೆ ವಿಜಯ ಬ್ಯಾಂಕ್ ಇತ್ತು ಅಂತ ಇಟ್ಕೊಳ್ಳಿ ಆದ್ರೆ ಅದರ ಬ್ರಾಂಚ್ ನಂಬರ್ ಬೇರೆ ಬೇರೆ ಇದ್ರೂ ಸಹ ನಾವು ಈ ಹಣವನ್ನು ಅಲ್ಲಿಗೆ ವರ್ಗಾವಣೆ ಮಾಡ್ಕೋಬಹುದು.